ನಮಸ್ಕಾರ ಪ್ರೇಸ್ತಲ ಕರ್ತನಾದ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ಈ ದಿನವೂ ದೇವರ ವಾಕ್ಯದಿಂದ ಮಾತನಾಡಿ ನಿಮಗೋಸ್ಕರ ಪ್ರಾರ್ಥಿಸುವಂಥ ಅವಕಾಶವನ್ನು ಕರ್ತನಾದ ದೇವರು ನಮಗೆ ಅನುಗ್ರಹಿಸಿದ್ದಾನೆ ಪ್ರೀತಿಯ ದೇವಜನರೇ ಅನೇಕ ಸಾರಿ ನಮ್ಮ ಕುಟುಂಬಗಳಲ್ಲಿ ಗಂಡನ ಪ್ರೀತಿಯನ್ನು ರುಚಿಸದ ಹಾಗೆ ಅನುಭವಿಸದ ಹಾಗೆ ತಡೆಯುವವರು ಇದ್ದಾರೆ ಹೆಂಡತಿಯನ್ನು ಗಂಡನೊಟ್ಟಿಗೆ ಸಮಾಧಾನದಲ್ಲಿ ಇರದೇ ಇರುವುದಕ್ಕೆ ತಡೆಯುವವರು ಅನೇಕರಿದ್ದಾರೆ ನಿಮಗೆ ಕೇಡಾಗಿ ಮೇಲಾಗದಂತೆ ತಡೆಯಲಿಕ್ಕೆ ಅನೇಕರಿದ್ದಾರೆ ಅನೇಕ ನಿಮಗೆ ಒಳ್ಳೆಯ ಕಾರ್ಯಗಳು ಆಗದ ಹಾಗೆ ತಡೀಲಿಕ್ಕೆ ಅನೇಕರು ಇದ್ದಾರೆ ಆದರೆ ದೇವರ ವಾಕ್ಯವು ಈ ದಿನ ನಿಮ್ಮಿಂದ ದೇವರ ಕೆಲವು ಕಾರ್ಯಗಳನ್ನು ಈವೆನ್ ದೇವದೂತರುಗಳೂ ಸಹ ತಡೀಲಿಕ್ಕಾಗೋದಿಲ್ಲ ಅಂತೆ ಎಂಥ ಒಂದು ಮಹಾ ಅದ್ಭುತವಾದಂಥ ವಿಷಯ ಅಲ್ವಾ ಅದು ಬನ್ನಿ ಈ ದಿನದ ದೇವರ ವಾಕ್ಯ ಧ್ಯಾನವನ್ನು ಮಾಡಿಕೊಳ್ಳೋಣ ಈ ದಿನದ ದೇವರ ವಾಕ್ಯ ವಾಗ್ದಾನ ನಾವು ನೋಡುತ್ತೇವೆ ರೋಮಾಪುರದವರಿಗೆ ಬರದ ಪತ್ರಿಕೆ ಎಂಟನೇ ಅಧ್ಯಾಯ ಮೂವತ್ತ ಎಂಟು ಮೂವತ್ತ ಒಂಬತ್ತನೆಯ ವಚನ ಹೇಗೆಂದರೆ ಮರಣವಾಗಲಿ ಜೀವವಾಗಲಿ ದೇವದೂತರಾಗಲಿ ದುರಾತ್ಮಗಳಾಗಲಿ ಈಗಿನ ಸಂಗತಿಗಳಾಗಲಿ ಮುಂದಣ ಸಂಗತಿಗಳಾಗಲಿ ಮಹತ್ವಗಳಾಗಲಿ ಮೇಲಣ ಲೋಕವಾಗಲಿ ಕೆಳಗನ ಲೋಕನವಾಗಲಿ ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಏಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು ಅಲ್ಲೆಲ್ವಿಯಾ ದೇವಜನರೇ ಈ ಮಾತನ್ನು ಕೇಳಿಸಿಕೊಂಡ್ರ ನಮ್ಮನ್ನು ದೇವರು ಪ್ರೀತಿಸ್ತಾನಂತೆ ದೇವರು ನಮ್ಮನ್ನು ಪ್ರೀತಿಸುವುದನ್ನು ಯಾರೂ ತಡೆಯಲಿಕ್ಕಾಗೋದಿಲ್ಲ ಯಾರೂ ತಡೆಯಲಿಕ್ಕಾಗೋದಿಲ್ಲ ಎಂದು ದೇವರು ವಾಕ್ಯ ಹೇಳ್ತಾ ಇದೆ ಗಮನಿಸಿದ್ರ ಈ ವಾಕ್ಯವನ್ನು ನೋಡ್ರಿ ಏನು ಹೇಳ್ತದೆ ಯಾವುದು ಈ ಲೋಕವಾಗಲಿ ಮೇಲಣ ಲೋಕವಾಗಲಿ ಕೆಳಗಣ ಲೋಕವಾಗಲಿ ಯಾವುದೊಂದೂ ಸಹ ನಮ್ಮನ್ನು ತಡಿಲಿಕ್ಕೆ ಸಾಧ್ಯವಿಲ್ಲ ಎಂದು ಹೇಳುತ್ತದೆ ನಮ್ಮ ಕರ್ತನ ನಮ್ಮನ್ನು ನಮ್ಮ ಕರ್ತನಾದ ಏಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು ನಿಮಗೆ ಆ ನಿಶ್ಚಯ ಇದೆಯಾ ಈ ಪೇತ್ರ ಪೌಲನು ಹೇಳ್ತಾನೆ ನನಗೆ ನಿಶ್ಚಯ ಉಂಟು ನನ್ನನ್ನು ನನ್ನ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವು ನಿನ್ನನ್ನು ನನ್ನನ್ನು ದೇವರ ಪ್ರೀತಿಯಿಂದ ಯಾರು ಅಗಿಸಲಾರವು ನಾವು ದೇವರಿಗೆ ಹೇಳಬೇಕು ದೇವರೇ ನಾನು ನಿನ್ನ ಪ್ರೀತಿಯಿಂದ ಅಗಲಿ ಹೋಗದ ಹಾಗೆ ಯಾರು ಯಾವುದು ದುಷ್ಟ ಶಕ್ತಿಗಳು ದುರಾತ್ಮನ ಕಾರ್ಯಗಳು ದುಷ್ಟ ಲೋಕದ ವ್ಯಕ್ತಿಗಳು ಯಾರು ಬಂದರೂ ನನ್ನನ್ನು ನಿನ್ನ ಪ್ರೀತಿಯಿಂದ ಅಗಲಿಸಲಿಕ್ಕೆ ಸಾಧ್ಯ ಇಲ್ಲ ಎಂದು ನಿನ್ನ ವಾಕ್ಯವು ಹೇಳುತ್ತದೆ ನಿಶ್ಚಯ ಉಂಟು ಅಂತ ನನಗೂ ನಿಶ್ಚಯ ಉಂಟಪ್ಪ ದಯಮಾಡಿ ನನ್ನ ಮೇಲೆ ಕೃಪೆ ತೋರಿಸೋ ದೇವ ನನ್ನನ್ನು ಕರುಣಿಸು ನನ್ನ ಮೇಲೆ ದಯೆ ತೋರಿಸು ಎಂದು ಬೇಡುವಾಗ ದೇವ್ ಜನರೇ ಪ್ರೀತಿ ಒಂದು ಸಾಕು ನಮ್ಮ ಜೀವಿತಗಳಲ್ಲಿ ಎಲ್ಲ ಇದ್ದ ಹಾಗೆ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಪ್ರೀತಿ ಪ್ರೀತಿ ಇದ್ದರೆ ಸಾಕು ಎಲ್ಲವೂ ನಮಗೆ ನಡೆಯುತ್ತದೆ ನಾವು ದೇವರಲ್ಲಿ ಕೇಳಿಕೊಳ್ಳೋಣಪ್ಪ ಒಂದು ಕಾಲವಾದರೂ ನಾನು ಕಷ್ಟದಲ್ಲಿದ್ದಾಗಲೂ ವೇದನೆ ಇದ್ದಾಗಲೂ ಅನಾರೋಗ್ಯಕ್ಕೆ ಇದ್ದಾಗಲೂ ಸಮಸ್ಯೆಗಳಲ್ಲಿದ್ದಾಗಲೂ ನಿನ್ನ ಪ್ರೀತಿ ಮಾತ್ರ ನನ್ನಿಂದ ತೆಗೆಯಬೇಡ ಕರ್ತನೆ ನನ್ನನ್ನು ನಿನ್ನ ಪ್ರೀತಿಯಿಂದ ನನ್ನನ್ನು ಸಲುಹುದೇವಾ ನನ್ನನ್ನು ಆಧರಿಸುವುದೇವಾ ಎಂದು ನಾವು ದೇವರಲ್ಲಿ ಬೇಡಿಕೊಳ್ಳೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಕಥನೇ ನಿನ್ನ ಈ ಸುಂದರವಾದ ವಾಗ್ದಾನ ವಚನಕ್ಕಾಗಿ ಸ್ತೋತ್ರ ಅಪದೇವರಿಗೆ ಯಾವುದು ನಮ್ಮನ್ನು ಮರಣ ಅಲ್ಲ ಜೀವವಾಗಲಿ ಮರಣವಾಗಲಿ ದೇವದೂತರಾಗಲಿ ದುರಾತ್ಮಗಳಾಗಲಿ ಈಗಿನ ಸಂಗತಿಗಳು ಮುಂದನ ಸಂಗತಿಗಳು ಅಪಾದೇವ ಮಹತ್ವಗಳು ಮೇಲಣ ಲೋಕ ಆಗಲಿ ಕೆಳಗಣ ಲೋಕ ಆಗಲಿ ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿಬಂದ ದೇವರ ಪ್ರೀತಿಯಿಂದ ಅಗರಿಸಬಲಾರವೆಂದು ಪದವಿಯಲ್ಲಿ ನಮಗೆ ನಿಶ್ಚಯವನ್ನು ಕೊಟ್ಟಿದ್ದೀನಿ ನಿನಗೆ ಸ್ತೋತ್ರ ಹಾಲಲೋಯ ಈ ದಿನ ಈ ವಾಕ್ಯವನ್ನು ಕೇಳುತ್ತಿರುವಂಥ ಪ್ರತಿಯೊಬ್ಬರನ್ನು ನೀನು ದೇವ ನಿನ್ನ ಪ್ರೀತಿಯಿಂದ ಈ ಮಕ್ಕಳು ಅಗಲಿ ಹೋಗದಿರಲಿ ಯಾರೂ ನಮ್ಮನ್ನು ಅಗಲಿಸಬಾರದು ಕರ್ತನೆ ನಿಮ್ಮ ಪ್ರೀತಿ ಇರುವಾಗ ಸಮಸ್ತವೂ ನಮಗಿದ್ದ ಹಾಗೆ ಸ್ವಾಮಿ ಈ ದಿನದ ಕಾರ್ಯಗಳು ಪ್ರಯಾಣಗಳು ಕೆಲಸಗಳು ನಾವು ದೇವರ ಕಷ್ಟಗಳು ಪ್ರಯಾಸಗಳು ಎಲ್ಲವನ್ನು ನಿನ್ನ ಕಲದಲ್ಲಿ ಒಪ್ಪಿಸಿಕೊಳ್ತೇವಪ್ಪ ಸ್ವಲ್ಪ ಸಮಯ ನಿಮ್ಮನ್ನು ನೆನೆಸಿ ನಿನ್ನ ಕೃಪೆ ನಮ್ಮ ಮೇಲೆ ಬರಬೇಕಪ್ಪ ನೀನು ನಮ್ಮ ಜೊತೆ ನಡೀದೇವಾ ನಮಗೆ ಸಹಾಯ ಕರ್ತನೇ ಎಂದು ಬೇಡುವ ನಮ್ಮ ಮೇಲೆ ನಿನ್ನ ಪರಲೋಕದ ಆಶೀರ್ವಾದವನ್ನು ಸುರಿಸು ಕರ್ತನೆ ಈ ದಿನವೇ ನಮ್ಮ ಮೇಲೆ ಅಂತ ಪರಲೋಕದ ಆಶೀರ್ವಾದವನ್ನು ಸುರಿಸಿ ನಿನ್ನ ಬಲವುಳ್ಳ ಕಾರ್ಯವನ್ನು ನಮ್ಮ ಮೇಲೆ ಬಲವಾಗಿ ನಡೆಸಬೇಕೆಂಬುದಾಗಿ ಅಪಾನಿನ ಕೃಪೆ ನಮ್ಮನ್ನು ಅಗಲಿ ಹೋಗದ ಹಾಗೆ ಕಾದು ನಡೆಸಬೇಕೆಂಬುದಾಗಿ ಅಪ ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ನಮ್ಮನ್ನೇನ ಕರದಲ್ಲಿ ಒಪ್ಪಿಸಿಕೊಡುತ್ತಾ ಯೇಸುವಿನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿಯ ದೇವಿ ಜನರೇ ಯೇಸುವಿನ ಶ್ರೇಷ್ಠವಾದ ಪ್ರೀತಿಯು ನಿಮ್ಮ ನಿಮ್ಮ ಕುಟುಂಬಗಳ ಮೇಲೆ ನೀವು ಮಾಡುವ ಕೆಲಸಗಳ ಮೇಲೆ ಇಂದು ಎಂದು ನಿರಂತರವಾಗಿರಲಿ ಧೈರ್ಯವಾಗಿರಿ ನಿಮ್ಮನ್ನು ನನ್ನನ್ನು ದೇವರ ಪ್ರೀತಿಯಿಂದ ಯಾರು ಯಾವುದು ನಮ್ಮನ್ನು ಅಗಲಿಸಲಾರವು ಅಂತ ದೇವರ ವಾಕ್ಯವೇ ಹೇಳ್ತಾ ಇದೆ ಆದ್ದರಿಂದ ಧೈರ್ಯವಾಗಿರೋಣ ಮುಂದಕ್ಕೆ ನಡೆದು ಹೋಗೋಣ ಶಾಲೋಮ್ ಫೈಸಲ